ಚಿಕ್ಕಬಳ್ಳಾಪುರ ತಾಲೂಕು ಮಂಚನಬೆಲೆ ಗ್ರಾಮ ಪಂಚಾಯಿತಿಯ ಗುಂಡಗುರ್ಕಿ ಕ್ಷೇತ್ರದಲ್ಲಿ 3 ವರ್ಷಗಳ ಹಿಂದೆ ನಡೆದ ಚುನಾವಣೆಯಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯ ಸ್ಥಾನದ ಮತದಾನದ ಮರು ಎಣಿಕೆ ಕಾರ್ಯ ಬುಧವಾರ ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿಯಲ್ಲಿ ನಡೆಯಿತು. ಅಂದ ಹಾಗೆ ಚುನಾವಣೆಯಲ್ಲಿ ಮಂಜುಳಾ ಎಂಬಾಕೆ 7 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಳು. ಆದರೆ ಮಂಜುಳಾ ಆಶಾ ಕಾರ್ಯಕರ್ತೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಕಾರಣ ಏಕಕಾಲದಲ್ಲಿ 2 ಹುದ್ದೆ ಮಾಡಬಾರದು ಎಂಬ ಆಕ್ಷೇಪ ವ್ಯಕ್ತಪಡಿಸಿ ಪರಾಜಿತ ಅಭ್ಯರ್ಥಿ ಮುನಿರೆಡ್ಡಿ ನ್ಯಾಯಾಲಯದಲ್ಲಿ ದಾವೆ ಹೂಡಿದರು. 3 ವರ್ಷಗಳ ಸುದೀರ್ಘ ವಿಚಾರಣೆ ನಂತರ ನ್ಯಾಯಾಲಯ ಆಶಾ ಕಾರ್ಯಕರ್ತೆಯಾಗಿದ್ದರೂ ಸಹ ಗ್ರಾಮ ಪಂಚಾಯಿತಿ ಸದಸ್ಯೆಯಾಗಲು ಅವಕಾಶವಿದೆ ಎಂದು ಆದೇಶ ನೀಡಿದೆ. ಆದರೂ ಮತ ಎಣಿಕೆಯಲ್ಲಿ ಲೋಪದೋಷಗಳಾಗಿದೆ ಎಂದು ಪರಾಜಿತ ಅಭ್ಯರ್ಥಿ ಮನವಿಯ ಮೇರೆಗೆ ನ್ಯಾಯಾಲಯ ಮರು ಎಣಿಕೆಗೆ ಆದೇಶ ನೀಡಿತ್ತು. ಮಂಚನಬೆಲೆ ಗ್ರಾಮ ಪಂಚಾಯಿತಿ ಕ್ಷೇತ್ರದ ಗುಂಡ್ಲಗುರ್ಕಿ ಗ್ರಾಮ ಪಂಚಾಯಿತಿ ಕ್ಷೇತ್ರ ಚುನಾವಣೆಯ ಚುನಾವಣೆ 2020 ರಲ್ಲಿ ನಡೆದಿರುತ್ತದೆ. ಆ ಮತದಾನ ಎಣಿಕೆನ ಮತದಾನ ಎಣಿಕೆ ಪ್ರಶ್ನಿಸಿ ಈ ಮುಂದೆ ರೆಡ್ಡಿ ಅವರು ಮಾನ್ಯ ಪ್ರಿನ್ಸಿಪಲ್ ಸಿವಿಲ್ ಜಡ್ಜ್ ಮತ್ತು ಸಿಎಂ ಜೆ ಚಿಕ್ಕಬಳ್ಳಾಪುರ ಇಲ್ಲಿ ಈ ಎಣಿಕೆ ಕಾರ್ಯವನ್ನು ಪ್ರಶ್ನಿಸಿ ದಾವೆ ಹೂಡಿದ್ದು ಘನ ನ್ಯಾಯಾಲಯದ ಆದೇಶದಂತೆ ಮರು ಎಣಿಕೆಗೆ ಆದೇಶ ಆಗಿರುತ್ತದೆ. ಅದರಂತೆ ಈ ದಿನ ಈ ಗುಂಡ್ಲಗುರ್ಕಿ ಗ್ರಾಮ ಪಂಚಾಯಿತಿ ಕ್ಷೇತ್ರದ ಮತದಾನ ಎಣಿಕೆ ಮರು ಎಣಿಕೆ ಮಾಡಿರ್ತೀವಿ. ಬೇರೆ ಈ ಆಯ್ಕೆ ಆಗಿರೋದರಲ್ಲಿ ಏನೂ ವ್ಯತ್ಯಾಸ ಇರೋದಿಲ್ಲ, ಅದೇ ಅಭ್ಯರ್ಥಿಗಳು ಆಯ್ಕೆ ಆಗಿದೆ. ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಮಂಚನಬೆಲೆ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಗುಂಡ್ಲಗುರ್ಕಿ ಗ್ರಾಮದಲ್ಲಿ ಈ ಮುಂದ್ರೆಡ್ಡಿ ಎಂಬ ಒಬ್ಬ ಸಾಮಾನ್ಯ ಅಭ್ಯರ್ಥಿಯಾಗಿ ನಿಲ್ತಿದ್ದಂಥ ಒಬ್ಬ ಕ್ಯಾಂಡಿಡೇಟು ಈ ಮಂಜಕ್ಕ ಅವ್ರ ಮೇಲೆ ಜೈಶೀಲರಾಗಿದ್ದರು. ಇವರು ಅವ್ರ ಮೇಲೆ ಒಂದು ದಾವೆ ಹೂಡಿದ್ರು ಕೋರ್ಟಲ್ಲಿ. ಅವರು ಕೇಸ್ ಹೆಂಗೆ ಹಾಕಿದ್ರು ಅಂದರೆ ಇವರು ಆಶಾ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಿದ್ರು. ಆಶಾ ಕಾರ್ಯಕರ್ತೆಯಾಗಿದ್ದಾಗ ಎಲೆಕ್ಷನ್ ಇಲ್ಲಕ್ಕೆ ಎಲಿಜಿಬಲ್ ಇಲ್ಲ ಅಂತ ಪಾಪ ಅವ್ರಿಗೆ ಯಾರೋ ಮಿಸ್ಗೈಡ್ ಮಾಡಿದ್ದಾರೆ ಮುನಿರೆಡ್ಡಿ ಅವರಿಗೆ. ಅವರು ಅದನ್ನು ಇಟ್ಕೊಂಡು ಕೋರ್ಟ್ಗೆ ಹೋದರು. ಕೋರ್ಟ್ಗೆ ಹೋಗಿ ಕೋರ್ಟಲ್ಲಿ ದಾವೆ ಹೂಡಿದ್ರು. ಕೋರ್ಟಲ್ಲಿ ಏನು ಮಾಡ್ತು ಅಂದರೆ ಆಶಾ ಕಾರ್ಯಕರ್ತೆ ಇರೋರು ಎಲೆಕ್ಷನಿಗೆ ನಿಲ್ಬೋದು ಅಂತ ಮತ್ತೆ ಅವ್ರು ಇನ್ನೊಂದು ರೀಸನ್ ತೋರಿಸಿದ್ರು. ಅವತ್ತು ಕೌಂಟಿಂಗ್ ಮಾಡಬೇಕಾದ್ರೆ ಭಾಳ ಡಾರ್ಕ್ ಆಗಿತ್ತು, 10 ಗಂಟೆ 11 ಗಂಟೆ ಸಮಯ ಆಯಿತು ರಿಸಲ್ಟ್ ಆಗೋಷ್ಟೊತ್ತಿಗೆ. ಆ ಕತ್ತಲಲ್ಲಿ ರಿಸಲ್ಟ್ ಸರಿಯಾಗಿ ಇದ್ದು ಬಂದಿಲ್ಲ. ಎಮ್ಮ ನಿಲ್ತಿದ್ದು ಸಾಮಾನ್ಯ ಮಹಿಳೆ ಸ್ಥಾನಕ್ಕೆ, ಸಾಮಾನ್ಯ ಸ್ಥಾನದಲ್ಲಿ ನಿಲ್ತಿದ್ದಂಥವರು 3 ಜನ ನಿಲ್ತಿದ್ರು, 3 ಜನನೂ ಸೋತಿದ್ರು. ಯಾಕೆಂದರೆ ಈ ಗ್ರಾಮ ಪಂಚಾಯಿತಿ ಚುನಾವಣೆಯ ಈ ಕ್ಯಾಟಗಿರಿ ಅಡಿಯಲ್ಲಿ ಯಾರು ಕ್ಯಾಟಗಿರಿಯಲ್ಲಿ ಸೋತಿರ್ತಾರೆ ಅವರು ಸಾಮಾನ್ಯಕ್ಕಿಂತ ಜಾಸ್ತಿ ಮತಗಳಿದ್ದರೆ ಅವರು ಜಯ ಆಗ್ತಾರೆ ಅಂತ ಒಂದು ಇದಿದೆ, ಕಾನೂನಿದೆ. ಅದ್ರ ಪ್ರಕಾರವಾಗಿ ಅವ್ರು ಗೆದ್ದಿದ್ರು, 7 ವೋಟ್ ಮುಂದಗಡೆಯಿಂದ ಗೆದ್ದಿದ್ರು. ಅವರು ಅದು ಕನ್ಫ್ಯೂಸ್ ಮಾಡಿ ಕೇಳಿದರು ಕೋರ್ಟ್ನ, ಕೇಳಿಟ್ಟು ಕೋರ್ಟ್ ಆದೇಶ ಮಾಡಿತ್ತು. ಇವತ್ತು ಕೌಂಟಿಂಗ್ ಮಾಡಿದ್ದಾರೆ ಇಲ್ಲಿ, ಅದರಲ್ಲೂ ಕೂಡ ಸೇಮ್ ಅದೇ ಬಂದಿದೆ. ಅವ್ರು ನಮ್ಮ ಮಂಜಕ್ಕ ಅವ್ರು ಜಯಶೀಲರಾಗಿದ್ದಾರೆ, ನಮಗೆಲ್ಲರೂ ಖುಷಿ ಇದೆ ಅದು. ಇನ್ನು 3 ವರ್ಷಗಳ ನಂತರ ಮತ್ತೆ ಮರುಮತ ಎಣಿಕೆ ಕಾರ್ಯ ನಡೆಸಲಾಗಿದ್ದು ಅಂದು 7 ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸಿದ್ದ ಮಂಜುಳಾ ಈಗ ಕೇವಲ 3 ಮತಗಳ ಅಂತರದಿಂದ ಗೆದ್ದು ಬೀಗಿದ್ದಾರೆ. ತಹಸೀಲ್ದಾರ ಕಚೇರಿಯ ಮುಂದೆ ಬಂದು ಬೆಂಬಲಿಗರ ಜೊತೆ ವಿಕ್ಟರಿ ತೋರಿಸಿ ಜನ ಸೇವೆ ಮಾಡಲು ಮತ್ತಷ್ಟು ಬಲ ಸಿಕ್ಕಿದೆ ಎಂದು ಹರ್ಷ ವ್ಯಕ್ತಪಡಿಸಿದ್ದಾರೆ. ನಮ್ಮ ಪರವಾಗಿ ಈಗ ಮಂಚನಬೆಲೆ ಗ್ರಾಮ ಪಂಚಾಯಿತಿ ಗುಂಡ್ಲಗುರ್ಕಿ ಗ್ರಾಮ, ಅದರಲ್ಲಿ ಸಾಮಾನ್ಯ ಮಹಿಳಾ, ಇದರಲ್ಲಿ ನಾವು 2 ಸಾಮಾನ್ಯ ಮಹಿಳಾ ಇದರಲ್ಲಿ ಹಾಕಿದ್ವಿ. ಜನರಲ್ ಜೆಂಟ್ಸಲ್ಲಿ 3 ಜನ ಹಾಕಿದ್ರು, ಈ ಮುನಿರೆಡ್ಡಿ, ಶ್ರೀನಿವಾಸ್ ಮತ್ತು ಸೊನ್ನೇಗೌಡರು ಅಂತ. ಶ್ರೀನಿವಾಸ್ ಸೊನ್ನೇಗೌಡ್ರ ಮೇಲೆ ಈ ಮುನಿರೆಡ್ಡಿ ವಿನ್ ಆಗಿದ್ದರು. ಅದೇ ರೀತಿ ನಮ್ಮದೇನಾಯಿತು, ಜನರಲ್ ಲೇಡಿಯಲ್ಲಿ ಮುನಿರೆಡ್ಡಿ ಈ ಮುನಿರೆಡ್ಡಿಗಿಂತ ನಮ್ಮದು 7 ವೋಟು ವಿನ್ನಿಂಗು ಅಂತೇಳ್ಬಿಟ್ಟು ನಮ್ಮದು ಕ್ಲಿಯರೆನ್ಸ್ ಕೊಟ್ಟರು. ಆ ಒಂದು ಕಾರಣ ನಮಗೇನು ಮಾಡಿದ್ರು, ಸರ್ಟಿಫಿಕೇಟು ಕೊಟ್ಟರು. ಗ್ರಾಮ ಪಂಚಾಯಿತಿಯಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಅಂತ ಒಂದು ಸರ್ಟಿಫಿಕೇಟು ಎಲೆಕ್ಷನ್ ಆಫೀಸರ್ಸು ಡಿಕ್ಲೇರ್ ಮಾಡಿಕೊಟ್ರು. ಆ ಒಂದು ಕೊಟ್ಟ ಕಾರಣ ಏನಾಗಿತ್ತು, ಇವರು ಕೋರ್ಟ್ ಮೆಟ್ಲತ್ತದ್ರು. ಆ ಇದರಲ್ಲಿ ಒಂದು 3 ವೋಟಲ್ಲಿ ನಮ್ಮದು 8ನೇ ಬಾರಿ ಈ ಸಾರಿ ವಿನ್ ಆಗಿದೆ. ಏನು ಅಂದರೆ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಾವು ಹೆಣ್ಮಕ್ಳು ಯಾವತ್ತೂ ನಮಗೆ ಸರ್ಕಾರ ಏನಿದೆ ಮಹಿಳೆಯರಿಗೆ 75% ಅಂತ ಏನು ಮೀಸಲಾತಿ ಕೊಟ್ಟಿದ್ದಾರೆ, ಆ ಮೀಸಲಾತಿ ಮೇಲೆ ನಾವು ಒಂದು ಎಲೆಕ್ಷನ್ಗಾಗಿರ್ಬೋದು ಯಾವುದೇ ರೀತಿಯಲ್ಲಿ ನಾವು ಹೊರಗಡೆ ಬಂದು ಒಂದು ಧೈರ್ಯವಾಗಿ ಓಡಾಡೋಕ್ಕೂ ಒಂದು ಅವಕಾಶ ಕೊಟ್ಟಿದ್ದಾರೆ. ಆ ಅವಕಾಶವನ್ನು ಇವರು ಏನು ಮಾಡಿದ್ದಾರೆ, ಬಳಸ್ಕೊಂಡು ಏನೋ ಒಂದು ಅವರು ಇದೇನಿರುತ್ತೆ ನನಗೆ ಗೊತ್ತಿಲ್ಲ, ಆದರೆ ನನಗೂ ಹೇಳಿದ್ರು ಕೋರ್ಟ್ ಮುಖಾಂತರ ಇದು ಮಾಡಿರಿ ಅಂತ. ಬಟ್ ನಾನು ಜನರ ಸೇವೆ ಮಾಡೋದಕ್ಕೆ ಅಂತ ಜನ ನನಗೆ ಓಟ್ ಮಾಡಿದ್ದಾರೆ. ಇವ್ರ ಪರವಾಗಿ ನಾನು ಕೋರ್ಟು ಕಚೇರಿ ಅಂತ ಕೆಲಸ ಬಿಟ್ಟು ಮಾಡಿದ್ರೆ ನಾನು ಜನಸೇವೆ ಮಾಡೋಕ್ಕೆ ಆಗಲ್ಲ. ಆದ್ದರಿಂದ ನಾನು ಅದಕ್ಕೆ ತಲೆ ಕೆಡಿಸ್ಕೊಳ್ಲಿಲ್ಲ. 3 ವರ್ಷ ಆಗಿದೆ ನಾನು ಜನಸೇವೆ ಏನು ಅಭಿವೃದ್ಧಿ ಮಾಡಬೇಕೋ ಮಾಡಿದ್ದೀನಿ ಆದಷ್ಟು. ಈಗಲೂ ನಾನು ಈಗ ಅವಕಾಶ ಸಿಕ್ಕಿದೆ ಮತ್ತೆ ಈಗಲೂ ನಾನು ಅದೇ ಮುಂದುವರಿಸ್ತೀನಿ.
ಎ ಕುಮಾರ್ ಜೊತೆ ಎಸ್ ಎಂ ಮಂಜುನಾಥ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.